ಬೇರೆ ಕಡೆಯಿಂದ ಶಾಸಕರು ತಮ್ಮದೇ ಆದ ರೀತಿಯಲ್ಲಿ ಅಭಿಪ್ರಾಯಗಳನ್ನು ಕೊಡ್ತಾ ಇದ್ದಾರೆ ಸಾಮಾನ್ಯವಾಗಿ ಮೊನ್ನೆ ನಾನು ರೈಚೂರಿನಲ್ಲಿ ಮಾತನಾಡತಕ್ಕಂತ ಸಂದರ್ಭದಲ್ಲಿ ಹಿರಿಯರಿಗೆ ಎಲ್ಲರಿಗೂ ಕೂಡ ಅವಕಾಶ ಕೊಟ್ಟಿದ್ದೀರಿ 20 ತಿಂಗಳುಗಳ ಆದ ಬಳಿಕ ಯಾರಿಗೆ ಅವಕಾಶಗಳು ಸಿಕ್ಕಿಲ್ಲ ಅಂತವರಿಗೆ ಅವಕಾಶಗಳನ್ನು ಕೊಡುವುದು ಒಳ್ಳೆಯದು ಅಂತಕಂತ ನನ್ನ ಅಭಿಪ್ರಾಯವನ್ನು ಕೊಟ್ಟಿದ್ದೀನಿ ಯಾರು 20 ತಿಂಗಳ ಕಾಲ ಸಚಿವರಾಗಿ ಕೆಲಸ ಮಾಡುತ್ತಾ ಇದ್ದಾರೆ ಮಾಡಿದ್ದಾರೆ ಅವರನ್ನು ಪಕ್ಷದ ಸಂಘಟನೆ ಮತ್ತು ಮುಂದೆ ರಾಜ್ಯದಲ್ಲಿ ಓಡಾಡಿ ಮತ್ತೊಮ್ಮೆ 2023 ಕ್ಕೆ ಅಧಿಕಾರಕ್ಕೆ ಬರಲಿಕ್ಕೆ ಅವರನ್ನು ಪಕ್ಷ ಸಂಘಟನೆಗೆ ಬಳಸಿಕೊಂಡು ಹೊಸದಾಗಿ 32 ಜನರಿಗೆ ಅವಕಾಶ ಕೊಟ್ಟರೆ ಎಲ್ಲ ಜಿಲ್ಲೆಗಳಿಗೂ ಪ್ರಾತಿನಿಧ್ಯ ಕೊಡಬೇಕು ಮತ್ತು ಪಕ್ಷನಿಷ್ಠೆ ಇರಿತನದ ಆಧಾರದ ಮೇಲೆ ಕೊಡಬೇಕು ಅಂತಕಂತ ಮನವಿಯನ್ನು ಮಾಡ್ತಾ ಇದ್ದೇವೆ ಆದಷ್ಟು ಎಲ್ಲ ಶಾಸಕರ ಅಭಿಪ್ರಾಯವೂ ಕೂಡ ಮೂಲೆ ಮೂಲೆಯಿಂದ ಬರ್ತಾ ಇದೆ 20 ತಿಂಗಳ ನಂತರ ಈಗಿರತಕ್ಕಂತ ಎಲ್ಲ ಸಚಿವರನ್ನ ಕೈಬಿಡಬೇಕು ಹೊಸದಾಗಿ ಮಂತ್ರಿಮಂಡಲ ಮಾಡಬೇಕು ಅಂತಕಂತದ್ದು ಸಾಮಾನ್ಯವಾಗಿ ರಾಜ್ಯದ ಮೂಲೆ ಮೂಲೆಯಲ್ಲಿ ಇರತಕ್ಕಂತ ಭಾರತೀಯ ಜನತಾ ಪಕ್ಷದ ಶಾಸಕರ ಒಕ್ಕೂರಿನ ಅಭಿಪ್ರಾಯ ಇದಾಗಿದೆ ನಮ್ಮ ಅಭಿಪ್ರಾಯ ಕೂಡ ಇದಾಗಿದೆ ಕೆಳಂತದ ಎರಡನೇ ಹಂತದ ನಾಯಕರಿಗೆ ಅವಕಾಶ ಕೊಡಬೇಕು 20 ತಿಂಗಳ ನಂತರ ಯಾರಾಗಿದಿರಿ ಇದನ್ನ ಪಾಲನೆ ಮಾಡಬೇಕು ಅಂತಕಂತದ್ದು ನಮ್ಮ ಒತ್ತಾಯ ಇಲ್ಲ ಅಸಮಾಧಾನದ ಪ್ರಶ್ನೆ ಬರೋದಿಲ್ಲ ಇಲ್ಲಿ ಭಾರತೀಯ ಜನತಾ ಪಕ್ಷ ಒಂದು ಒಂದು ತತ್ವ ಸಿದ್ಧಾಂತಗಳಿಗೆ ಬದ್ಧವಾಗಿರತಕ್ಕಂತ ಪಕ್ಷ ಇಲ್ಲಿ ಸರಳವಾಗಿ ನಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲಿಕ್ಕೆ ಅವಕಾಶ ಇದೆ ಇಲ್ಲಿ ಬಂಡಾಯ ಅಥವಾ ಒಂದು ಇದರ ವಿರುದ್ಧ ಹೇಳಿಕೆಗಳು ಯಾವುದು ಕೂಡ ಆ ರೀತಿ ನಮ್ಮವಿಲ್ಲ ನಮ್ಮ ವಿನಂತಿ ಮಾತ್ರ ಜನರಿಂದ ನೇರವಾಗಿ ಆಯ್ಕೆಯಾಗಿ ಬಂದಂತವರನ್ನ ಕಡೆಗಣಿಸಲಾಗ್ತಾ ಇದೆ 500 ಎಂಎಲ್ಸಿ ಗಳಿಗೆ ಅವಕಾಶವನ್ನು ಕೊಡುವಂತ ಸಾಧ್ಯತೆ ಇತ್ತಾ ಪ್ರಶ್ನೆ ಮಾಡ್ತಾ ಇದ್ದಾರೆ ಅದೇ ಅದಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ನೀವು ಏನು ಮಾಡಿದಿರಿ ರಾಜ್ಯದ ರಾಷ್ಟ್ರದ ನಾಯಕರು ಏನು ನಿರ್ಣಯ ಮಾಡಿದಿರಿ ಈ ನಿರ್ಣಯವನ್ನು 20 ತಿಂಗಳುಗಳ ನಂತರ ಬದಿಗೊತ್ತಿ ಹೊಸದಾಗಿ ಇಲ್ಲಿವರೆಗೂ ಯಾರು ಮಂತ್ರಿಮಂಡಲದಲ್ಲಿ ಯಾರು ಅವಕಾಶವನ್ನು ತೆಗೆದುಕೊಂಡು ಕೆಲಸ ಮಾಡ್ತಿದ್ದಾರೆ ಸಂಪೂರ್ಣವಾಗಿ 32 ಜನರನ್ನು ಡ್ರಾಪ್ ಮಾಡಿ ಹೊಸ ಸಚಿವ ಸಂಪುಟ ಮಾಡಬೇಕು ಹೊಸದಾಗಿ ಅವಕಾಶ ಕೊಡಬೇಕು ಮತ್ತು ಎಲ್ಲ ಜಿಲ್ಲೆಗಳಿಗೆ ಪ್ರಾತಿನಿಧ್ಯ ಕೊಡಬೇಕು ಅಂತಕಂತ ನಮ್ಮ ಒತ್ತಾಯ ಇದನ್ನ ಸಿಡಿ ಇದ್ರೆ ಮಾತ್ರ ಬ್ಲಾಕ್ಮೇಲರ್ಸ್ಗಳು ಇವತ್ತು ಸಚಿವ ಸ್ಥಾನ ಪಡ್ಕೊಳ್ತಾ ಇದ್ದಾರೆ ಅಂತ ಬ್ಲಾಕ್ಮೇಲ್ ಮಾಡ್ತಾ ಇದ್ದಾರೆ ಸಚಿವ ಸ್ಥಾನ ಗಿಟ್ಟಿಸ್ಕೊಳ್ತಾ ಇದ್ದಾರೆ ಇಲ್ಲ ಆ ರೀತಿ ಏನು ಆಗಿಲ್ಲ ಬ್ಲಾಕ್ಮೇಲ್ ಅಂತಕಂತದ್ದು ಕೇವಲ ಹೊರಗಡೆ ನಡೆದಿರತಕ್ಕಂತ ಚರ್ಚೆ ಪಕ್ಷದ ರಾಜ್ಯದ ಮತ್ತು ರಾಷ್ಟ್ರೀಯ ನಾಯಕರು ಸೇರಿ ಯಾರನ್ನು ಮಾಡಬೇಕು ಅಂತ ಹೇಳಿ ಆಲೋಚನೆ ಮಾಡೇ ಮಾಡಿದ್ದಾರೆ ಯಾವುದೇ ಬ್ಲಾಕ್ಮೇಲ್ ಇಲ್ಲ ಅಂತಕಂತದ್ದು ನನ್ನ ಅಭಿಪ್ರಾಯ ಅಲ್ಲ ಸಹಜ ಏನಾಗ್ತದೆ ಕೆಲವು ಜನರಿಗೆ ಮಂತ್ರಿಮಂಡಲದಲ್ಲಿ ಅವಕಾಶ ಸಿಗದೇ ಇರತಕ್ಕಂತ ಸಂದರ್ಭದಲ್ಲಿ ಬೇಜಾರಾದಾಗ ಸಹಜವಾಗಿ ಕೆಲವು ಪ್ರತಿಕ್ರಿಯೆಗಳನ್ನು ಕೊಡ್ತಾರೆ ಎಲ್ಲನೂ ಕೂಡ ಮುಂದಿನ ದಿನಗಳಲ್ಲಿ ಸರಿಪಡಿಸ್ತಾರೆ ಅಂತಕಂತ ವಿಶ್ವಾಸ ಇದೆ ಆ ರೀತಿ ಏನಿಲ್ಲ ಇಲ್ಲ ಇಲ್ಲ ಖಂಡಿತ ಆ ರೀತಿ ರಹಸ್ಯ ಸಭೆಗಳೇನಿಲ್ಲ ಎಲ್ಲರೂ ಅಭಿಪ್ರಾಯ ಏನಿದೆ ಅಂದರೆ ಎಲ್ಲರೂ ಯಾರ್ಯಾರಿಗೆ ಇವತ್ತು ನ್ಯಾಯಬದ್ಧವಾಗಿ ಜಿಲ್ಲಾವಾರು ಅವಕಾಶ ಸಿಗಬೇಕಾಗಿತ್ತು ಅನ್ಯಾಯ ಏನು ಆಗಿದೆ ಅಂತೇಳಿ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ಯಾಯಕ್ಕೊಳಪಟ್ಟವರು ನ್ಯಾಯ ಸಿಗದೇ ಇರತಕ್ಕಂಥವರು ಎಲ್ಲರೂ ಒಕ್ಕೂರಲಿಂದ ರಾಜ್ಯದ ರಾಷ್ಟ್ರದ ನಾಯಕರ ಗಮನವನ್ನು ಸೆಳೆಯೋಣ ಬಹುತೇಕ ಅದೇ ಒಂದು ಏನಿದೆ ಒಂದು ನಿಯಮವನ್ನು ಮಾಡ್ತಾ ಇದ್ದೇವೆ ಎಲ್ಲರ ಅಭಿಪ್ರಾಯ ಏನಿದೆ ಅಂದರೆ 20 ತಿಂಗಳುಗಳ ಬಳಿಕ ಇವರೆಲ್ಲರನ್ನು ಡ್ರಾಪ್ ಮಾಡಬೇಕು ಹೊಸ ಕ್ಯಾಬಿನೆಟ್ ಮಾಡಬೇಕು ಅನ್ನೋದು ಎಲ್ಲರೂ ಒಂದು ಚರ್ಚೆ ಆಗ್ತಾ ಇದೆ ಎಲ್ಲ ಶಾಸಕರು ಕೂಡ ಸಾಕಷ್ಟು ಜನ ದೂರವಾಣಿ ಕರೆಗಳನ್ನು ಮಾಡಿ ಮಾತನಾಡ್ತಿದ್ದಾರೆ ಸುಮಾರು 14-15 ಜನ ಶಾಸಕರ ಅಭಿಪ್ರಾಯ ಇದಾಗಿದೆ ಸೇರ್ತೇವೆ ಮಾತಾಡ್ತೇವೆ ಈ ವಿಚಾರವನ್ನು ರಾಜ್ಯದ ರಾಷ್ಟ್ರದ ನಾಯಕರು ಮುಂದಿಡ್ತಕ್ಕಂಥ ತಪ್ಪೇನಿಲ್ಲ ಥ್ಯಾಂಕ್ ಯು ಇಲ್ಲ ಎಲ್ಲರೂ ಇದ್ದೀವಿ ಇಲ್ಲ ಇಲ್ಲ ಆ ರೀತಿ ಏನಿಲ್ಲ ನ್ಯಾಯಕ್ಕಾಗಿ ನಮ್ಮ ಪ್ರಯತ್ನವನ್ನು ನಾವು ಮಾಡ್ತೇವೆ ಅಲ್ಲ ನೋಡೋಣ ಅದು ಬಹುತೇಕ ಅವ್ರಿಗೆ ಯಾವ ರೀತಿ ಅದನ್ನ ಅರ್ಥ ಮಾಡ್ಕೊಂಡು ಹೇಳಿದ್ದಾರೆ ಅನ್ನಂತ ನನಗೂ ಕೂಡ ಗೊತ್ತಿಲ್ಲ ಅದ್ರ ಬಗ್ಗೆ ತಿಳಿದುಕೊಳ್ತೇನೆ
ಅಲ್ಲಲ್ಲ ನಮ್ಮ ನಡೆ ಏನು ಅಂತಂದ್ರೆ 20 ತಿಂಗಳುಗಳ ನಂತರ ಹೊಸಬರಿಗೆ ಅವಕಾಶ ಕೊಡಿ ಎಲ್ಲಾ ಜಿಲ್ಲೆಗಳಿಗೆ ಅವಕಾಶ ಕೊಡಿ ಮತ್ತು ಸಾಮಾಜಿಕ ನ್ಯಾಯ ಕೊಡಿ ಪಕ್ಷನಿಷ್ಠೆ ಆಧಾರದ ಮೇಲೆ ಮತ್ತು ಇರಿತನದ ಆಧಾರದ ಮೇಲೆ ಕೊಡಿ ಅಂತಕಂತದ್ದು ನಮ್ಮ ವಾದ ಸರಿ ಇದೆ ಅದನ್ನ ನಾವು ಮಂಡಿಸುತ್ತೇವೆ